ಕೋಲಾರ ಅಂತ ಏನು ಸಿದ್ದರಾಮಯ್ಯ ಅವರು ಹೊರಟಿದ್ದಾರೆ ಈಗ ನನ್ನ ಪ್ರಕಾರಕ್ಕೆ ಒಳ್ಳೆಯದಲ್ಲ ಹಾಗೆ ಕೋಲಾರ ಕಂಪೇರ್ ಮಾಡಿದಾಗ ವರುಣಕ್ಷೇತ್ರ ಬೆಟರು ಅವರು ಒಂದು ವೇಳಾಗಿ ಎದ್ದಿದ್ದೇ ಆದಲ್ಲಿ ಖಂಡಿತ ಅವರಿಗೆ ನನ್ನ ಒಂದು ಆಸ್ಟ್ರಾಲಜಿ ಕ್ಯಾಲ್ಕುಲೇಷನ್ ಪ್ರಕಾರ ಒಂದರಿಂದ ಒಂದೂವರೆ ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗುವಂಥ ಒಂದು ಅವಕಾಶಗಳು ಮತ್ತೆ ಬರುತ್ತೆ ಅವರಿಂದ ಒಳ್ಳೆ ಆಡಳಿತಗಳು ಸಹ ನಮ್ಮ ರಾಜ್ಯಕ್ಕೆ ದೊರೆಯುತ್ತೆ ಆ ಸಿದ್ದರಾಮಯ್ಯವ್ರದ ಕರೆಕ್ಟ್ ಡೇಟಾ ಬರ್ತು ಇಲ್ಲ ಯಾರತ್ರ ಬಟ್ ಅವರ ಮಗ ಯತೀಂದ್ರ ಮತ್ತು ಅವ್ರ ಮನೆಯವ್ರ ಇದರಿಂದ ಖಂಡಿತ ಸಿದ್ದರಾಮಯ್ಯವ್ರ ಬಗ್ಗೆ ನಾವು ಹೇಳ್ಬೋದು ಯಾಕಂದ್ರೆ ಅವ್ರ ಜಾತ್ಕಾಲ ನನ್ನ ಹತ್ರ ಇದೆ ಅದರಿಂದ ನಾವು ನೋಡೋದಾದರೆ ಕೋಲಾರ ಅಂತ ಏನು ಸಿದ್ದರಾಮಯ್ಯನವರು ಹೊರಟಿದ್ದಾರೆ ಈಗ ನನ್ನ ಪ್ರಕಾರಕ್ಕೆ ಒಳ್ಳೆಯದಲ್ಲ ಅದು ನಾನು ಅದನ್ನು ಹೇಳಿದ್ದೀನಿ ಇಪ್ಪತ್ತನೇ ತಾರೀಕು ವೀಡಿಯೋಲಿ ಹೇಳಿದ್ದೀನಿ ಹಾಗೆ ಕೋಲಾರ ಕಂಪೇರ್ ಮಾಡಿದಾಗ ವರುಣ ಕ್ಷೇತ್ರ ಬೆಟರು ಬಟ್ ವರುಣ ಕ್ಷೇತ್ರನೂ ಅವ್ರು ಏನೋ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಅಷ್ಟು ಈಸಿ ಇರೋದಿಲ್ಲ ಅವರು ಒಂದು ವೇಳಾಗಿ ಎದ್ದಿದ್ದೇ ಆದಲ್ಲಿ ಖಂಡಿತ ಅವರಿಗೆ ನನ್ನ ಒಂದು ಅಸ್ಟ್ರಾಲಜಿ ಕ್ಯಾಲ್ಕುಲೇಷನ್ ಪ್ರಕಾರ ಒಂದರಿಂದ ಒಂದೂವರೆ ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗುವಂತ ಒಂದು ಅವಕಾಶಗಳು ಮತ್ತೆ ಬರುತ್ತೆ ಅವರಿಂದ ಒಳ್ಳೆ ಆಡಳಿತಗಳು ಸಹ ನಮ್ಮ ರಾಜ್ಯಕ್ಕೆ ದೊರೆಯುತ್ತೆ ಕೇಳಿಸ್ಕೊಂಡ್ರಲ್ಲ ಈ ಒಂದು ವಿಡಿಯೋವನ್ನ ಎಸ್ ಕಳೆದ ಫೆಬ್ರವರಿಯಲ್ಲೇನೆ ನಮ್ಮ ಕರ್ನಾಟಕ ಟಿವಿಯ ಸ್ಟುಡಿಯೋದಲ್ಲಿ ಈ ಒಂದು ಹೇಳಿಕೆಯನ್ನ ಒಂದು ಭವಿಷ್ಯವನ್ನ ನೋಡಿದ್ರು ಸಿ ಎಂ ಆಗಿ ಸಿದ್ದರಾಮಯ್ಯ ಅವರಿಗೆ ಇನ್ನೂ ಒಂದೂವರೆ ವರ್ಷಗಳ ಕಾಲ ಯೋಗ ಇದೆ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಸಿದ್ದರಾಮಯ್ಯವ್ರು ಸಿ ಎಂ ಆಗ್ತಾರೆ ಅನ್ನೋ ಒಂದು ಭವಿಷ್ಯವನ್ನು ಜ್ಯೋತಿಷ್ಯವನ್ನು ನೋಡಿದ್ರು ಶ್ರೀ ನಾರಾಯಣ ರೆಡ್ಡಿ ಗುರುಗಳು ಎಸ್ ನಾರಾಯಣ ರೆಡ್ಡಿ ಗುರುಗಳು ಈ ಹಿಂದೆ ಸಾಕಷ್ಟು ಬಾರಿ ಜ್ಯೋತಿಷ್ಯವನ್ನು ಮುಂದೆ ಏನಾಗುತ್ತೆ ಅನ್ನೋದನ್ನ ಊಹೆ ಮಾಡಿ ಅಂದರೆ ಅವರ ಒಂದು ಜ್ಯೋತಿಷ್ಯ ಶಾಸ್ತ್ರದ ಮುಖಾಂತರ ಹೇಳ್ತಾ ಇದ್ರು ಸಾಕಷ್ಟು ನಿಜ ಕೂಡ ಆಗಿದ್ವು ಅನ್ನೋದು ಅವರ ಮಾತಲ್ಲಿ ಕೇಳಬಹುದು ಅದಾನಿ ಸಾಮ್ರಾಜ್ಯ ಪತನ ಆಗುತ್ತೆ ಅದಾದ ಪತನ ಆಗಿ ಮತ್ತೆ ಪುನಶ್ಚೇತನ ಆಗೋದಕ್ಕೆ ಒಂದು ನಾಲ್ಕೈದು ತಿಂಗಳು ಟೈಮ್ ತಗೊಳುತ್ತೆ ಅಂತ ಹೇಳಿದ್ರು ಅದೇ ರೀತಿ ಅದಾನಿಯ ಶೇರ್ ಮಾರ್ಕೆಟ್ ಸುಮಾರು ಹತ್ತು ಲಕ್ಷ ಕೋಟಿಯನ್ನು ಇಳಿಕೆ ಆಗಿತ್ತು ಅದಕ್ಕೂ ಒಂದು ತಿಂಗಳ ಮುಂದೇನೆ ಮುಂಚೆನೆ ಇವರು ಜ್ಯೋತಿಷ್ಯವನ್ನು ಹೇಳಿದರು ನಾರಾಯಣ ರೆಡ್ಡಿ ಗುರು ಹೇಳಿದಂತೆ ಈಗ ಸಿ ಆಗಿ ಸಿದ್ದರಾಮಯ್ಯ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ನಾರಾಯಣ ಗುರುಗಳು ಏನು ಹೇಳಿದ್ರು ಅದರಂತೆಯೇ ಸಿದ್ದರಾಮಯ್ಯವ್ರು ಈಗ ಸಿಎಂ ಆಗಿದ್ದಾರೆ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಸಿದ್ದರಾಮಯ್ಯ ಸಿ ಎಂ ಆಗ್ತಾರೆ ಅಂತ ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿತ್ತು ಜೊತೆಗೆ ಸಿದ್ದರಾಮಯ್ಯವ್ರು ಕೋಲಾರಕ್ಕೆ ಏನಾದರೂ ಹೋದರೆ ಕೋಲಾರದಿಂದ ಸ್ಪರ್ಧೆ ಮಾಡಿದ್ರೆ ಸೋಲ್ತಾರೆ ಅವ್ರಿಗೆ ವರ್ಣ ವಿಧಾನಸಭಾ ಕ್ಷೇತ್ರವೇ ಬೆಸ್ಟ್ ಅಂತ ಕೂಡ ಇವರು ಫೆಬ್ರವರಿ ಮೊದಲ ವಾರದಲ್ಲೇ ಕರ್ನಾಟಕ ಟಿವಿಯಲ್ಲಿ ಒಂದು ವಿಡಿಯೋ ಪಬ್ಲಿಷ್ ಆಗಿತ್ತು ಅದನ್ನು ನೋಡ್ತಿದ್ರೆ ನೀವು ಆಗ್ಲೂ ಕೂಡ ಈ ಮಾತನ್ನ ಹೇಳಿದ್ರು ಕೋಲಾರಕ್ಕೆ ಹೋದ್ರೆ ಕಷ್ಟ ಇದೆ ಸಿದ್ದರಾಮಯ್ಯ ನೋಡಿದಾಗ ಅವರು ಸೋಲಬಹುದು ಕೋಲಾರದಲ್ಲಿ ಇತ್ತೀಚೆಗೆ ರಾಜಕೀಯದಲ್ಲಿ ಬದಲಾವಣೆ ಅಂದ್ರೆ ಅವರ ಸ್ಥಾನ ಪಲಟ ಕೋಲಾರದಿಂದ ನಿಲ್ತಾರ ನಿಲ್ತಾರ ಅಂತ ನಾನು ಅದನ್ನು ಇಪ್ಪತ್ತನೇ ತಾರೀಕು ನಾನು ಆಶ್ರೋ ಸೆಂಟರ್ ಅಂತ ಇದೆ ಆ ಚಾನೆಲ್ಗೆ ಹೋಗಿ ನೀವು ಬಗ್ಗೆ ಸರ್ಚ್ ಮಾಡ್ಬೋದು ಇಪ್ಪತ್ತನೇ ತಾರೀಕಲ್ಲಿ ಅವ್ರ ಬಗ್ಗೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ನಾನು ಹೇಳಿದ್ದೀನಿ ಇದಕ್ಕೆ ಮುಂಚೆನೂ ಸಹ ಅವ್ರು ಸಿ ಎಂ ಆಗ ಮುಂಚೆ ಆವತ್ತು ನಾನು ಪ್ರಿಡಿಕ್ಟ್ ಮಾಡಿದ್ದೆ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಆಗುವಂಥ ಯೋಗ ಶೇಕಡ ಐವತ್ತೈದರಿಂದ ಅರುವತ್ತು ಪರ್ಸೆಂಟ್ ಇದೆ ಅಂತ ಅಂಥ ಒಂದು ಸಮಯದಲ್ಲಿ ಅವರು ಮುಖ್ಯಮಂತ್ರಿನೂ ಆದರು ಬಟ್ ಈಗ ಅವರ ಒಂದು ಸಮಯ ನೋಡಿದಾಗ ಆ ಸಿದ್ದರಾಮಯ್ಯವ್ರದ ಕರೆಕ್ಟ್ ಡೇಟ್ ಆಫ್ ಬರ್ತು ಇಲ್ಲ ಹತ್ರನೂ ಬಟ್ ಅವರ ಮಗ ಯತೀಂದ್ರ ಮತ್ತು ಅವ್ರ ಮನೆಯವ್ರ ಇದರಿಂದ ಖಂಡಿತ ಸಿದ್ದರಾಮಯ್ಯವ್ರ ಬಗ್ಗೆ ನಾವು ಹೇಳ್ಬೋದು ಯಾಕೆ ಅವ್ರ ಜಾತ್ಕಾಲ ನನ್ನ ಹತ್ರ ಇದೆ ಅದರಿಂದ ನಾವು ನೋಡೋದಾದರೆ ಕೋಲಾರ ಅಂತ ಏನು ಸಿದ್ದರಾಮಯ್ಯವ್ರು ಹೊರಟಿದ್ದಾರೆ ಈಗ ನನ್ನ ಪ್ರಕಾರಕ್ಕೆ ಒಳ್ಳೆಯದಲ್ಲ ಅದು ನಾನು ಅದನ್ನು ಹೇಳಿದ್ದೀನಿ ಇಪ್ಪತ್ತನೇ ತಾರೀಕು ವೀಡಿಯೋಲಿ ಹೇಳಿದ್ದೀನಿ ಹಾಗೆ ಕೋಲಾರ ಕಂಪೇರ್ ಮಾಡಿದಾಗ ಕ್ಷೇತ್ರ ಬೆಟರು ಬಟ್ ವರುಣಕ್ಷೇತ್ರನೂ ಅವ್ರು ಏನೋ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಅಷ್ಟು ಈಸಿ ಇರೋದಿಲ್ಲ ಅವರು ಒಂದು ವೇಳಾಗಿ ಎದ್ದಿದ್ದೇ ಆದಲ್ಲಿ ಖಂಡಿತ ಅವರಿಗೆ ನನ್ನ ಒಂದು ಆಸ್ಟ್ರಾಲಜಿ ಕ್ಯಾಲ್ಕುಲೇಷನ್ ಪ್ರಕಾರ ಒಂದರಿಂದ ಒಂದೂವರೆ ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗುವಂಥ ಒಂದು ಅವಕಾಶಗಳು ಮತ್ತೆ ಬರುತ್ತೆ ಅವರಿಂದ ಒಳ್ಳೆ ಆಡಳಿತಗಳು ಸಹ ನಮ್ಮ ರಾಜ್ಯಕ್ಕೆ ದೊರೆಯುತ್ತೆ ವರ್ಣ ಅವರಿಗೆ ಬೆಸ್ಟ್ ವರ್ಣದಿಂದ ಸ್ಪರ್ಧೆ ಮಾಡಿದ್ರೆ ಆರಾಮಾಗಿ ಗೆಲ್ತಾರೆ ಅನ್ನೋ ಒಂದು ಮಾತನ್ನು ನಾರಾಯಣ ರೆಡ್ಡಿ ಗುರುಗಳು ಹೇಳಿದ್ರು ಜ್ಯೋತಿಷ್ಯವನ್ನು ಭವಿಷ್ಯವನ್ನು ನೋಡಿದ್ರು ಕರ್ನಾಟಕ ಟಿ ವಿಯ ಒಂದು ಸ್ಟುಡಿಯೋದಲ್ಲೇ ಆ ವಿಡಿಯೋ ಕೂಡ ಪಬ್ಲಿಷ್ ಆಗಿತ್ತು ಫೆಬ್ರವರಿ ಮೂರನೇ ತಾರೀಕು ಕರ್ನಾಟಕ ಟಿ ವಿಯಲ್ಲಿ ಸೊ ನಾರಾಯಣ ಗುರುಗಳು ಈಗಾಗಲೇ ಕೆಲವೊಂದಿಷ್ಟು ಪ್ರಿಡಿಕ್ಟ್ ಮಾಡಿದರು ಹಿಂದೆ ದೇವೇಗೌಡರ ಒಂದು ರಾಜಕೀಯ ವಿಚಾರವಾಗಿ ಆಗಿರ್ಬೋದು ಅಥವಾ ವಾಜಪೇಯಿ ಅವರ ರಾಜಕೀಯ ವಿಚಾರವಾಗಿ ಆಗಿರ್ಬೋದು ಎಲ್ಲವನ್ನು ಕೂಡ ಒಂದು ಪ್ರಿಡಿಕ್ಟ್ ಮಾಡಿದರು ಇವರು ಕಳೆದ ಸಾಕಷ್ಟು ವರ್ಷಗಳಿಂದ ಕೆಲವೊಂದಿಷ್ಟು ಪತ್ರಿಕೆಗಳಲ್ಲಿ ಇವರ ಅಂಕಣಗಳು ಪಬ್ಲಿಷ್ ಆಗಿತ್ತು ಅಂಥ ಕಾಲದಲ್ಲೇ ರವಿ ಬೆಳಗೆರೆ ಅವರೇ ಇವರ ಬಗ್ಗೆ ಬರೆದಿದ್ದರು ಇವರು ನಾಳೆಯನ್ನು ಕೂಡ ಹೇಳ್ತಾರೆ ಅಂತ ಒಂದು ದೊಡ್ಡ ಮಟ್ಟದ ಆರ್ಟಿಕಲ್ಸನ್ನು ಪಬ್ಲಿಷ್ ಮಾಡಿದರು ರವಿ ಬೆಳಗೆರೆ ಅವರ ಹಾಯ್ ಬೆಂಗಳೂರಿನಲ್ಲಿ ಆದರೆ ಅಷ್ಟು ದೊಡ್ಡ ಮಾಡಿದಾಗ ಯಾರೂ ಇವ್ರನ್ನ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಆದರೆ ಕರ್ನಾಟಕ ಟಿ ವಿ ಇವರ ಕೆಲವೊಂದಿಷ್ಟು ಜ್ಯೋತಿಷ್ಯವನ್ನು ಹೇಳಿದಾಗ ಎಲ್ಲವೂ ಕೂಡ ನಿಜ ಆಗಿದಾವೆ ಇವರು ನಾಳೆಯನ್ನು ಕೂಡ ಹೇಳ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಕರ್ನಾಟಕ ಟಿವಿ ಕೊಟ್ಟಿತ್ತು ಅದಕ್ಕೆ ತಕ್ಕಂತೆ ಇವರು ಈಗ ನಾಳೆಯನ್ನು ಕೂಡ ಪ್ರೆಡಿಕ್ಟ್ ಮಾಡ್ತಾರೆ ಅದು ಮತ್ತೊಮ್ಮೆ ನಿಜ ಆಗಿದೆ ನಾರಾಯಣ ರೆಡ್ಡಿ ಗುರುಜಿಯವರು ಸಿದ್ದರಾಮಯ್ಯವ್ರು ಸಿ ಎಮ್ ಆಗ್ತಾರೆ ಅಂತ ಹೇಳಿದರು ಈಗ ಸಿ ಎಮ್ ಆಗಿದ್ದಾರೆ ಒಂದೂವರೆ ವರ್ಷ ಅವರಿಗೆ ಯೋಗ ಇದೆ ಅಂತ ಹೇಳಿದರು ನೋಡೋಣ ಲೋಕಸಭಾ ಚುನಾವಣೆ ಬಳಿಕ ಚೇಂಜಸ್ ಆಗಬಹುದಾ ಸಿದ್ದರಾಮಯ್ಯವ್ರು ಅಂತ ಬಟ್ ಡೋಂಟ್ ನೋ ಸದ್ಯಕ್ಕಂದು ಸಿದ್ದರಾಮಯ್ಯವ್ರು ಸಿ ಎಂ ಆಗಿದ್ದಾರೆ ನಾರಾಯಣ ರೆಡ್ಡಿ ಅವರು ಹೇಳಿದಂತೆ ಸಿದ್ದರಾಮಯ್ಯವರೇ ಸಿ ಎಂ ಆಗಿದ್ದಾರೆ ಅವರ ಪ್ರೆಡಿಕ್ಷನ್ ಕರೆಕ್ಟಾಗೇ ಇದೆ ಸೊ ಬಿಡಿದಿ ಹತ್ರ ಇವೊಂದು ದೇವಸ್ಥಾನ ಕೂಡ ಇದೆ ಶ್ರೀ ವರದರಾಜೇಶ್ವರ ಸ್ವಾಮಿ ಟೆಂಪಲ್ ಅಲ್ಲಿ ಶಿವಲಿಂಗ ಇದೆ ತುಂಬ ಪ್ರಾಮುಖ್ಯತೆಯನ್ನು ಇರತಕ್ಕಂಥ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಶಿವಾಲಯ ತುಂಬ ಶಕ್ತಿ ಕೇಂದ್ರವಾಗಿ ಇದೆ ಜಡೆನಾಹಳ್ಳಿ ಏನು ವಂಡರ್ಲಾ ಇದೆಯಲ್ಲ ವಂಡರ್ಲಾ ಪಕ್ಕದಲ್ಲಿ ಜಡೆನಾಹಳ್ಳಿ ಅಂತಿದೆ ಅಲ್ಲಿ ಶ್ರೀ ವರದರಾಜೇಶ್ವರ ಶಿವಾಲಯವನ್ನು ಕಟ್ಟಿ ಅದರ ಒಂದು ಪೂಜೆ ಪುನಸ್ಕಾರದಲ್ಲಿ ತೊಡಗಿದ್ದಾರೆ ಹುಣ್ಣಿಮೆ ಮತ್ತು ಅಮಾವಾಸ್ಯ ದಿನ ವಿಶೇಷವಾದ ಪೂಜೆ ಆಗುತ್ತೆ ನೀವು ಕೂಡ ಅಲ್ಲಿ ಹೋಗ್ಬೋದು ಅದರ ಜೊತೆಗೆ ಮಲ್ಲೇಶ್ವರಂಲ್ಲಿ ಸ್ಕಂದ ಜ್ಯೋತಿಷ್ ಅಂತ ಇವ್ರದೊಂದು ಜ್ಯೋತಿಷ್ಯ ಕೇಂದ್ರ ಕೂಡ ಇದೆ ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಆಪೋಸಿಟ್ಟೇ ಒಂದು ಸಣ್ಣ ಜ್ಯೋತಿಷ್ಯಾಲಯ ಕೇಂದ್ರನೂ ಕೂಡ ಇಟ್ಕೊಂಡಿದರೆ ಸ್ಕಂದ ಜ್ಯೋತಿಷಾಲೆ ಅಂತ ಅಲ್ಲೂ ಕೂಡ ಇವರನ್ನು ಭೇಟಿ ಆಗಬಹುದು ನಾರಾಯಣ ರೆಡ್ಡಿ ಗುರುಗಳು ಪ್ರೊಡಿಕ್ಟ್ ಮಾಡಿದ್ದು ನಿಜ ಆಗಿದೆ ಮತ್ತೊಮ್ಮೆ ಸಾಬೀತಾಗಿದೆ ನೋಡೋಣ ಶೀಘ್ರದಲ್ಲೇ ಅವರನ್ನು ನಮ್ಮ ಸ್ಟುಡಿಯೋ ಕರೆಸ್ತೀವಿ ಮತ್ತಷ್ಟು ಮಾತುಕತೆ ಮಾಹಿತಿಯನ್ನು ಮಾಡೋಣ ಥ್ಯಾಂಕ್ ಯು